ಮೋದಿ ಸರ್ಕಾರ 2022 ಜಾರಿಗೆ ತಂದ ಅಗ್ನಿವೀರ್ ಯೋಜನೆಯಿಂದಾಗಿ ಸೈನಿಕರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳುವಂತಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಅನ್ನು ಸಹ ಹಾಕಿಬಿಟ್ರು. ಹಿಂಸಾಚಾರವನ್ನ ನಿಯಂತ್ರಿಸಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕಿದ್ದ ಮೋದಿಯವರು ಈ ಬಗ್ಗೆ ಒಂದೂ ಮಾತಾಡಿರಲಿಲ್ಲ. ಆದರೆ ರಾಹುಲ್ ಗಾಂಧಿ ಮಾತ್ರ ನೊಂದವರ ಜೊತೆ ನಿಂತರು, ಅವರನ್ನ ಸಂತೈಸಿ ಕಣ್ಣೀರು. ರಾಹುಲ್ ಗಾಂಧಿ ಅಗ್ನಿವೀರ್ ಯೋಜನೆ ರದ್ದುಗೊಳಿಸುವಂತೆ ಪಟ್ಟಿಡದಿತ್ತು. ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಬೇಕಾದದ್ದು ಯಾರ ಜವಾಬ್ದಾರಿ? ಆದ್ರೆ ನಮ್ಮ ಪ್ರಧಾನಿಯವರು ಏನ್ ಮಾಡ್ತಿದ್ರು? ನಮಸ್ಕಾರ, ಈ ದಿನ .com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕಳೆದ ಕೆಲವು ದಿನಗಳಿಂದ ಟ್ವಿಟರ್ನಲ್ಲಿ ಶ್ಯಾಡೋ PM ಅನ್ನೋದು ಭಾರಿ ಟ್ರೆಂಡ್ ಆಗ್ತಾ ಇದೆ. ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿ, ಅವರು ಮಾಡಬೇಕಾದ ಕೆಲಸಗಳನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ. ಅಧಿಕಾರ ಮೋದಿಯದ್ದು, ಕೆಲಸ ರಾಹುಲ್ನದ್ದು ಅನ್ನೋ ಅರ್ಥದಲ್ಲಿ ಪೋಸ್ಟ್ಗಳು ಟ್ವಿಟರ್ನಲ್ಲಿ ಹರಿದಾಡ್ತಾ ಇದೆ. ಯಾಕೆ ಹಿಂಗೆಲ್ಲರೂ ಮಾತಾಡ್ತಿದ್ದಾರೆ? ಪ್ರಧಾನಿಯವರು ಮಾಡಬೇಕಾದ ಕೆಲಸವನ್ನು ರಾಹುಲ್ ಗಾಂಧಿ ಏನು ಮಾಡ್ತಿದ್ದಾರೆ? ಹಾಗಾದರೆ ಈ ಟ್ವಿಟರ್ ಟ್ರೆಂಡಿಂಗ್ನ ಅಸಲಿ ಕತೆ ಏನು ಅನ್ನೋದರ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಒಂದು ಸಣ್ಣ ಡಿಸ್ಕ್ಲೇಮರ್, ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಎಲ್ಲವೂ ಎಲ್ಲಾ ಕಡೆ ವರದಿಯಾಗಿರುವಂತಹ ನೈಜ ಘಟನೆಯನ್ನ ಆಧರಿಸಿದ್ದು. ಯಾವುದೇ ವ್ಯಕ್ತಿಯನ್ನ ಹೊಗಳೋದು ನಮ್ಮ ಉದ್ದೇಶ ಅಲ್ಲ. ಫ್ಯಾಕ್ಟ್ಗಳನ್ನ ಇಟ್ಟುಕೊಂಡು ಈ ವಿಡಿಯೋದಲ್ಲಿ ಅದನ್ನೇ ವಿವರಿಸ್ತಾ ಹೋಗಿದ್ದೇವೆ. ನಿಮ್ಗೆ ನಾವು ಹೇಳಿದ್ದು ಸರಿ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೋಕಸಭಾ ಚುನಾವಣೆ ಮುಗಿದಿದೆ. ಮೋದಿ ನೇತೃತ್ವದ NDA ಒಕ್ಕೂಟ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಮೋದಿಯವರು ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಸಲದ ವಿಶೇಷ ಅಧಿವೇಶನವು ಆಡಳಿತ ಪಕ್ಷಕ್ಕಿಂತ ವಿರೋಧ ಪಕ್ಷದವರ ಬಗ್ಗೆ ಭರವಸೆ ಹುಟ್ಟಿಸುವಂತೆ ಮಾಡಿದ್ದಂತೂ ವಿಶೇಷ. ಈ ಬಾರಿಯ ಸಂಸತ್ ಅಧಿವೇಶನ ನೀಟ್ ಅಕ್ರಮ, ಅಗ್ನಿವೀರ್ ರದ್ದು, ಮಣಿಪುರ ಹಿಂಸಾಚಾರದ ಬಗ್ಗೆ ಧ್ವನಿಯಾಗಿತ್ತು. ಅಧಿವೇಶನದಲ್ಲಿ ಇವುಗಳ ಬಗ್ಗೆ ಆಡಳಿತ ಪಕ್ಷ ಕ್ರಮ ತೆಗೆದುಕೊಳ್ಳಬಹುದು ಅನ್ನೋ ಭರವಸೆ ಕೂಡ ಇತ್ತು. ಆದರೆ ಅದು ಬರೀ ಮಾತುಗಳಲ್ಲಿಯೇ ಮುಗಿದು ಹೋಗಿದ್ದು ಮಾತ್ರ ಬೇಸರದ ಸಂಗತಿ. ಇರ್ಲಿ, ರಾಹುಲ್ ಗಾಂಧಿ ಶ್ಯಾಡೋ PM ಅಂತ ಕರೆಯೋಕೆ 3 ಘಟನೆಗಳನ್ನ ಇಲ್ಲಿ ವಿವರಿಸಲಾಗಿದೆ. ಮೊದಲನೇದು ಅಗ್ನಿವೀರ್ ಯೋಜನೆ ರದ್ದತಿಗೆ ಆಗ್ರಹ. ನಮ್ಮ ದೇಶ ಕಾಯುವ, ನಮ್ಮ ರಕ್ಷಿಸುವ ಸೈನಿಕ 1 ವರ್ಷ ದುಡಿಲಿ ಅಥವಾ 15 ವರ್ಷ ದುಡಿಲಿ, ಆತ ಸೈನಿಕನೇ. ಆದರೆ ಮೋದಿ ಸರ್ಕಾರ 2022 ಜಾರಿಗೆ ತಂದ ಅಗ್ನಿವೀರ್ ಯೋಜನೆಯಿಂದಾಗಿ ಸೈನಿಕರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳುವಂತಾಗಿದೆ. ಈವರೆಗೂ ಸೈನಿಕರಿಗಿದ್ದಂಥ ಎಲ್ಲಾ ಸೌಲಭ್ಯಗಳು ಅಗ್ನಿವೀರರಿಗೆ ಇರೋದಿಲ್ಲ. ಅವರನ್ನ ಸೈನಿಕರು ಅಂತ ಪರಿಗಣಿಸೋದಿಲ್ಲ. ಇತ್ತೀಚೆಗೆ ದೇಶದ ಗಡಿಗಳಲ್ಲಿ ಮಡಿದಂಥ ಅಗ್ನಿವೀರರಿಗೆ ಯಾವುದೇ ಸೌಲಭ್ಯ ಸಿಗದೇ ಇದ್ದದ್ದು ತೀವ್ರ ಚರ್ಚೆಗೆ ಕಾರಣ ಆಗಿತ್ತು. ಈ ಬಗ್ಗೆ ವಿರೋಧ ಪಕ್ಷದ ನಾಯಕರು ಸಂಸತ್ತಿನಲ್ಲಿ ಪ್ರಶ್ನೆ ಕೂಡ ಎತ್ತಿದ್ರು. ಅಗ್ನಿವೀರ್ ಯೋಜನೆಯನ್ನ ರದ್ದುಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ದೇಶದ ಜನರ ಹಿತದೃಷ್ಟಿಯಿಂದ ಅಗ್ನಿವೀರ್ ಯೋಜನೆ ಸರಿಯಲ್ಲ ಅಂತ ಮನಗಂಡು ಅದನ್ನ ರದ್ದುಗೊಳಿಸಬೇಕಿದ್ದಂತ ಪ್ರಧಾನಿ ಮೋದಿಯವರು ಈ ಬಗ್ಗೆ ಮೌನವಾಗಿದ್ರೆ ರಾಹುಲ್ ಗಾಂಧಿ ಅಗ್ನಿವೀರ್ ಯೋಜನೆ ರದ್ದುಗೊಳಿಸುವಂತೆ ಪಟ್ಟಿಡದಿದ್ರು. ಇತ್ತೀಚೆಗಷ್ಟೇ ದಿವಂಗತ ಲೆಫ್ಟಿನೆಂಟ್ ಅಂಶುಮಾನ್ ಸಿಂಗ್ ತಾಯಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಅಗ್ನಿವೀರ್ ಪದ್ಧತಿಯನ್ನ ರದ್ದು ಮಾಡುವಂತೆ ಮನವಿ ಮಾಡಿದ್ದು ಸಹ ಸುದ್ದಿಯಾಗಿದೆ. ಇನ್ನು ಎರಡನೇದು ಹಾಥ್ರಸ್ ಕಾಲ್ತುಳಿತ ಪ್ರಕರಣ. ಉತ್ತರ ಪ್ರದೇಶದ ಹಾಥ್ರಸ್ ಜಿಲ್ಲೆಯ ಸಿಕಂದ್ರ ರಾವ್ ಪ್ರದೇಶದ ಸತ್ಸಂಗ ಸ್ಥಳದಲ್ಲಿ ಮಂಗಳವಾರ ಭಾರೀ ಕಾಲ್ತುಳಿತ ಸಂಭವಿಸಿದ್ದು ಸುಮಾರು 121 ಮಂದಿ ಸಾವನ್ನಪ್ಪಿದಂತಹ ಅಮಾನವೀಯ ಘಟನೆ July 2 ನಡೆದಿತ್ತು. ಸತ್ಸಂಗ ನಡೆಸ್ತಿದ್ದಂಥ ಭೋಲೆ ಬಾಬಾ ಅಲಿಯಾಸ್ ಸೂರಜ್ ಪಾಲ್ ಸಿಂಗ್ ಹಾದು ಹೋಗುವಂಥ ಮಾರ್ಗದಿಂದ ಧೂಳನ್ನ ಸಂಗ್ರಹಿಸೋಕೆ ಜನ ಮುಗಿಬಿದ್ದಿದ್ರು. ಸತ್ಸಂಗದಲ್ಲಿ ಭಕ್ತಿ ಪರಾಕಾಷ್ಠೆ ತಲುಪಿದಾಗ ಉಂಟಾದಂಥ ದುರದೃಷ್ಟಕರ ಪರಿಣಾಮ ಇದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಅದೇನೇ ಇರಲಿ, ಈ ಘಟನೆ ತಿಳಿತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಸಾವನ್ನಪ್ಪಿದವರಿಗೆ ಸಂತಾಪ ಸೂಚಿಸಿ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಅನ್ನು ಸಹ ಹಾಕಿಬಿಟ್ರು. ಸಂತ್ರಸ್ತರಿಗೆ ಅಗತ್ಯವಿರುವಂತಹ ಎಲ್ಲಾ ಸಹಾಯ ಮಾಡೋದಾಗಿಯೂ ಸಹ ತಿಳಿಸಿದ್ರು. ಅದೇ ರಾಹುಲ್ ಗಾಂಧಿ ಏನ್ ಮಾಡಿದ್ರು? ಘಟನೆ ನಡೆದ 3ನೇ ದಿನ ಅಂದ್ರೆ July 5 ಅಲಿಘರ್ನ ಫಿಲ್ಖಾನಾ ಗ್ರಾಮದಲ್ಲಿ ಸಂತ್ರಸ್ತರ ಕುಟುಂಬಗಳನ್ನ ಭೇಟಿ ಮಾಡಿ ಅವರ ಕಷ್ಟಗಳ ಬಗ್ಗೆ ತಿಳಿದುಕೊಂಡು ಸಾಂತ್ವನ ಹೇಳಿದ್ರು. ಅಲಿಗಢದಲ್ಲಿ ಸಂತ್ರಸ್ತ ಕುಟುಂಬಗಳನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಸಂತ್ರಸ್ತರ ಕುಟುಂಬ ಸದಸ್ಯರೊಂದಿಗೆ ಕುಳಿತು ಆಲಿಸೋದನ್ನ, ಅಂದ್ರೆ ಅವರ ಸಮಸ್ಯೆಗಳನ್ನ ಆಲಿಸೋದನ್ನ ನಾವು ಕಾಣಬಹುದು. ರಾಹುಲ್ ಕುಳಿತಿರುವಂತಹ ಜಾಗದಲ್ಲಿ ಜನರು ಗುಂಪು ಗುಂಪಾಗಿ ನಿಂತಿದ್ದು, ಅದರಲ್ಲಿ ಮಹಿಳೆಯರು ಮಕ್ಕಳು ಕೂಡ ಇದ್ದಾರೆ. ಕಾಂಗ್ರೆಸ್ ನಾಯಕ ಎಲ್ಲರ ಮಾತುಗಳನ್ನ ಸಾವಧಾನವಾಗಿ ಆಲಿಸಿ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪರಿಹಾರ ಮೊತ್ತವನ್ನು ಹೆಚ್ಚಿಸುವಂತೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಮನವಿ ಮಾಡಿದ್ದಾರೆ. ಇನ್ನು 3ನೇದು ಮಣಿಪುರ ಜನಾಂಗೀಯ ಹಿಂಸಾಚಾರ. ಕಳೆದ 1 ವರ್ಷದಿಂದ ಮಣಿಪುರ ಜನಾಂಗೀಯ ಹಿಂಸಾಚಾರ ಇಡೀ ರಾಜ್ಯ ಬೆಂಕಿ ಮುಚ್ಚಿದ ಕೆಂಡದಂತಿತ್ತು.
ಹಿಂಸಾಚಾರವನ್ನು ನಿಯಂತ್ರಿಸಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕಿದ್ದ ಮೋದಿಯವರು ಈ ಬಗ್ಗೆ ಒಂದೂ ಮಾತಾಡಿರಲಿಲ್ಲ. ಸಂಸತ್ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರು ಮೋದಿ ಮೌನ ಮುರಿಬೇಕು ಅಂತ ಪಟ್ಟು ಹಿಡಿದಿದ್ದಕ್ಕೆ ಮಣಿಪುರ ಮತ್ತೆ ಸಹಜ ಸ್ಥಿತಿಗೆ ಮರಳತ್ತೆ ಅಂತ ಸುಳ್ಳು ಹೇಳಿಬಿಟ್ರು. ಮಣಿಪುರದ ಬಗ್ಗೆ ಮಾತನಾಡದ ಪ್ರಧಾನಿಯವರು ಇನ್ನೂ ಸಹ ಆ ರಾಜ್ಯಕ್ಕೆ ಭೇಟಿ ನೀಡೋದಂತೂ ಕನಸಿನ ಮಾತೇ ಆಗೋಗ್ಬಿಟ್ಟಿದೆ. ಮಣಿಪುರ ಹಿಂಸಾಚಾರ ಶುರುವಾದಾಗಿನಿಂದ ಈವರೆಗೂ 3 ಬಾರಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಣಿಪುರದ ಇಂಫಾಲಾದಿಂದಾನೇ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಶುರು ಮಾಡಿದ್ರು. ಇದೇ ತಿಂಗಳ ಆರಂಭದಲ್ಲಿ ಮತ್ತೆ ಮಣಿಪುರಕ್ಕೆ ಭೇಟಿ ನೀಡಿದ ಅವರು ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದಂಥ ಸಂತ್ರಸ್ತೆಯರೊಂದಿಗೆ ಸಂವಹನ ನಡೆಸಿದ್ರು. ಮಣಿಪುರದಲ್ಲಿ ಪರಿಸ್ಥಿತಿ ಸುಧಾರಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿರುವಂಥ ಅವರು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಭೇಟಿ ನೀಡುವಂತೆ ಆಗ್ರಹ ಕೂಡ ಮಾಡಿದ್ರು. ಸೊ ದೇಶದಲ್ಲಿ ಇಷ್ಟೆಲ್ಲಾ ಘಟನೆಗಳು ನಡೀತಾ ಇರುವಾಗ ಪ್ರಧಾನಿಯಾದವರು ಏನ್ ಮಾಡಬೇಕಾಗಿತ್ತು? ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಬೇಕಾದದ್ದು ಯಾರ ಜವಾಬ್ದಾರಿ? ಆದ್ರೆ ನಮ್ಮ ಪ್ರಧಾನಿಯವರು ಏನ್ ಮಾಡ್ತಿದ್ರು? ಅವರು ವಿದೇಶ ಪ್ರಯಾಣದಲ್ಲಿ ಫುಲ್ ಬ್ಯುಸಿ ಆಗಿದ್ರು. ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವಾದ ಆರ್ಡರ್ ಆಫ್ ಸೆಂಟ್ ಆಂಡ್ರ್ಯೂ ದಿ ಅಪೋಸ್ತಲ್ ಪ್ರಶಸ್ತಿ ಸ್ವೀಕರಿಸೋದ್ರಲ್ಲಿ ಬ್ಯುಸಿ ಆಗಿದ್ರು. ಆದ್ರೆ ರಾಹುಲ್ ಗಾಂಧಿ ಮಾತ್ರ ನೊಂದವರ ಜೊತೆ ನಿಂತರು, ಅವರನ್ನ ಸಂತೈಸಿ ಕಣ್ಣೀರು ಒರೆಸಿದ್ರು. ವಿಪಕ್ಷ ನಾಯಕರಾದ ನಂತರ ರಾಹುಲ್ ಗಾಂಧಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾ ಇದ್ದಾರೆ. ಗುಜರಾತ್ ಕಾರ್ಯಕರ್ತರ ಭೇಟಿ, ಲೋಕೋ ಪೈಲಟ್ ಭೇಟಿ, ಹುತಾತ್ಮ ಯೋಧ ಪೋಷಕರ ಭೇಟಿ, ಹೀಗೆ ಸಮರ್ಥವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಈಗ ಹೇಳಿ, ನಮ್ಮ ದೇಶದಲ್ಲಿ ಶ್ಯಾಡೋ ಪ್ರಧಾನಿ ಒಬ್ರು ಇದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.